ಮಧುರವ್ರೆ, ಏನ್ ಗೌಡ್ರೆ, ಯಾನ್ ಮಾಡ್ತಾ ಇದ್ರಿ? ಪುಟ್ಮಲೆಯವರು ಪೂಜೆ ಇದೆ ಅಂತ ಹೇಳಿದ್ರು, ಅದಕ್ಕೆ ರೆಡಿ ಮಾಡ್ತಿದ್ದೆ. ನಿಮ್ಮನೆ ಬೇರೆ ಇಲ್ಲ, ನಮ್ಮನೆ ಬೇರೆ ಇಲ್ಲ ಅಲ್ವಾ? ನಾವು ನೀವು ಒಂದೇ ಅಂದ್ಮೇಲೆ ಹಟ್ಟಿ ಹೆಂಗ್ ಬ್ಯಾರ್ ಬೇರೆ ಆಯ್ತು. ಯಾನು ಇಲ್ಲ ಕಮ್ಮುಡಿ, ಅದ್ಯಾನು ಮಾಡ್ತಿದ್ರಲ್ಲ, ಮಾಡಿ ಹೋಗಿ. ನೀವೇನೋ ಹೇಳ್ದಂಗಿತ್ತು. ಮಧುರವ್ರೆ, ಅನ್ನ ಸಾರು ಬ್ಯಾರ ಬೇರೆ ಪಾತ್ರಲ್ಲಿ ಇದ್ರು ತಟ್ಟಕ್ ಬಂದ್ಮೇಲೆ ಒಂದೇ ಆಯ್ತದಲ್ವಾ? ಹಂಗ ನಾವು ನೀವು ಗೌಡ್ರೆ, ಒಂದೊಂದ್ಸಲ ನೀವೇನ್ ಹೇಳ್ತಿರೋ ಅರ್ಥನೇ ಆಗಲ್ಲ. ಅರ್ಥ ಮಾಡಿಸ್ಬೇಕು ಅಂತ ನಾನು ಶಾನೆ ಪ್ರಯತ್ನ ಪಡ್ತಾವನಿ. ಎಷ್ಟ್ ದಿನ ಅಂತ ಉಪ್ಪೆಸು ಮುದ್ದ ಉಂಡ್ಕೊಂಡಿರೋದು? ಒಬ್ಬಟ್ ಊಟ ಯಾವಾಗ ಉಂತೀನಿ? ಅಯ್ಯೋ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಪುಟ್ಮಲೆ ಅವ್ರಿಗೆ ಹೇಳಿ ಇವತ್ತೇ ಮಾಡ್ಕೊಡ್ತಾರೆ. ಅಯ್ಯೋ ಶಿವನೆ, ಉಪ್ಪೆಸರು ಇಟ್ಟು ಅವ ಒಬ್ಬಟ್ಟು ತುಪ್ಪ ನೀವು ಅಂತ ಹೆಂಗ್ ಅವಳದು? ಬನ್ನಿ ಗೌಡ್ರೆ, ಕಂಬ ಕಟ್ಟೋಣ. ಇವತ್ತೇನ್ ವಿಶೇಷ? ಯಾವ ಪೂಜೆ? ನೀವಿದಾರೆ ಮೇಲ್ಕ ಎಲ್ಲ ವಿಶೇಷನೇ ಕಂಬುಡಿ. ನಾನ್ ಕೇಳಿದ್ದು ಪೂಜೆ ಬಗ್ಗೆ ಅಷ್ಟ್ ಮಾತ್ರ ಹೇಳಿ. ಅದು ಗಟ್ಟಿ ದಾಂಪತ್ಯ ಪೂಜೆ ಅಂತ. ಈ ಪೂಜೆ ಮಾಡ್ಸಾರೆ ನಮ್ಮ ನಿಮ್ಮ ದಾಂಪತ್ಯ ಗಟ್ಟಿಯಾಗಿದ್ದದಂತೆ. ನನ್ನ ನಿಮ್ಮ ದಾಂಪತ್ಯನ ಅಂದ್ರೆ ನನ್ನ ಪುಟ್ಮಲ್ಲಿ ದಾಂಪತ್ಯ, ನಿಮ್ಮ ಅಣ್ಣಯ್ಯಪ್ಪನವ್ರ ದಾಂಪತ್ಯ ಆದಿ. ಗೌಡ್ರೆ, ದೇವ್ರ ಅಲಂಕಾರಕ್ಕೆ ಅಂತ ಹೂನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಚೆನ್ನಾಗಿದ್ಯಾ? ನೀವು ಅಂದ್ರೆ ಅಲಂಕಾರ, ಅಲಂಕಾರ ಅಂದ್ರೆ ನೀವು ಕಂಬುಡಿ. ನೀವು ಅಂದ್ರ ಊರಿಗೆಲ್ಲ ಬೆಳಕು ಕೂಡ ಕರೆಂಟ್ ಇದ್ದಂಗೆ. ಮುಟ್ಟಿದ್ರೆ ಶಾಕ್ ಹೊಡಿಯುತ್ತೆ ಅಂತನಾ? ಮುಟ್ಟಿದ್ರೆ ಯಾಕೆ ಮಧುರವ್ರೆ, ನಿಮ್ಮನ್ ನೋಡಿದ್ರೆ ಸಾಕು ಮೈಯಲ್ಲೆಲ್ಲ ಕರೆಂಟ್ ಪಾಶ ಬಿಡ್ತದೆ. ಜಾನಿ ಒಂದ್ಸಲ ನಂಗೆ ವಿಷಯ ಹೇಳಲೇ ಇಲ್ಲ. ಮಧುರವ್ರೆ, ಬೀದ ತುಂಬಾ ಕರೆಂಟ್ ವೈರ್ಗಳಿರ್ತದೆ, ಅದನ್ನ ಮುಟ್ಟಿದ್ರು ಶಾಕ್ ಹೊಡಿತದೆ. ಅದು ಹಟ್ಟಿ ಒಳಕ್ ಬಂದಿರ್ತದೆ. ಹಟ್ಟಿ ಒಳಗ್ ಕರೆಂಟ್ ಬರ್ಬೇಕು ಅಂದ್ರೆ ಪೀಸ್ ಹಾಕ್ಬೇಕಲ್ವಾ? ಅಣ್ಣಪ್ಪನವ್ರ ತಮ್ಮ ಪೀಸೇ ಇಲ್ಲ. ನೀವೇನ್ ಹೇಳಿದ್ರು ನಂಗೆ ಒಂಚೂರು ಅರ್ಥ ಆಗಿಲ್ಲ. ನಿಮ್ ಮನ್ಸಲ್ಲಿ ಇರೋದನ್ನ ಡೈರೆಕ್ಟ್ ಆಗಿ ಹೇಳಿ. ಮನ್ಸಲ್ಲಿರೋದ್ನೆಲ್ಲ ಹೇಳ್ಕೋಬೇಕು ಅಂತ ನನಗೂ ಆಸೆ, ಆದ್ರೆ ಮನ್ಸಲ್ಲಿ ಮಣ್ಣು ತಿನ್ಬಿಡ್ತು ಅನ್ನೋ ಭಯಾನಿ. ಮಲ್ಲಿಯವರು ಎಷ್ಟು ಮಲ್ಲಿಗೆ ಹೂ ತರ ಕಾಣ್ತಿದಾರಲ್ಲಪ್ಪ, ಹೇಗಾದ್ರೂ ಮಾಡಿ ಅವ್ರನ್ನ ಇವತ್ತು ಬುಟ್ಟಿಗೆ ಹಾಕೊಂಡ್ಬಿಡ್ಬೇಕು. ಪುಟ್ಮಲಿಯವ್ರೆ, ಪುಟ್ಮಲಿಯವ್ರೆ, ಚಂದನ್ ಅವರೇ, ನಾನೇನ್ ನೂರ್ ಮೈಲಿ ದೂರದಲ್ಲ ಅವನ ಅಂಕರ್ಚ್ಕತಾ ಇದ್ದೀರಲ್ಲ, ಒಸಿ ಮೆತ್ಕೆ ಉಳಿಯೋದೇನು ಅಂತ. ಏನ್ ಮಾಡ್ತಿದ್ದೀರಾ? ಇವತ್ತು ನಮ್ಮ ಮಟ್ಟಿ ಪೂಜೆಗೆ ಗೋಸ್ಟ್ ಬರ್ತಾರಲ್ಲ. ಪುಟ್ಮಲ್ಲಿಯವ್ರೆ, ಅದು ಗೋಸ್ಟ್ ಅಲ್ಲ, ಗೆಸ್ಟ್ ಹೇಳಿದ್ರೆ ಜಾಡ. ಅದಕ್ಕೆ ಅವ್ರು ಕೊಡಕ್ಕೆ ಅಂತ ಜ್ಯೂಸ್ ಮಾಡ್ತೀವಿ. ಚಂದನವ್ರೇ, ಈ ಅಷ್ಟು ಬಿರ್ನೆ ನನ್ನ ತಪ್ಪನ್ನು ಸರಿ ಮಾಡ್ತೀರಿ, ಅದಕ್ಕೆ ನೀವು ನನ್ನ ಜೊತೆನೇ ಇರಬೇಕು ಅನಿಸ್ತದೆ. ಈಗಷ್ಟೇ ಏನು, ನೀವು ಅಂದ್ರೆ ಜೀವನ ಪೂರ್ತಿ ನಿಮ್ಮ ಜೊತೆಲಿ ಇದ್ಬಿಡ್ತೀನಿ. ಜೀವನ ಪೂರ್ತಿ ನನ್ನ ಜೊತೆಗಿದ್ರೆ ಕೆಲಸ ಮಾಡಲ್ವೇ? ಎಲ್ಲರೂ ಜೀವನಕ್ಕೂ ಇನ್ಶೂರೆನ್ಸ್ ಮಾಡಿಸಿ ಇನ್ಶೂರೆನ್ಸ್ ಮಾಡಿಸಿ ಅಂತ ಹೇಳೋನ್ ನಾನು, ಆದ್ರೆ ನನ್ನ ಜೀವನಕ್ಕೆ ಇವ್ರು ಸಿಗ್ತಾರೆ ಅನ್ನೋ ಒಂದು ಸಣ್ಣ ಅಶ್ಯೂರೆನ್ಸು ಕೂಡ ಸಿಗ್ತಿಲ್ವಲ್ಲಪ್ಪ. ಚಂದನವ್ರೆ, ಯಾನ್ ಯೋಚನೆ ಮಾಡ್ತಾ ಇದ್ದೀನಿ? ಅದು ನಿಮ್ಮ ಮನೇಲಿ ಇದ್ದಕ್ಕಿದ್ದಾಗ ಈ ಪೂಜೆನ ಯಾಕೆ ಮಾಡ್ತಿದ್ದೀರಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಅದಾ, ನಮ್ಮ ದಾಂಪತ್ಯ ಜೀವನ ಚೆನ್ನಾಗಿರ್ಲಿ ಅಂತ. ನಂದು ನಿಂದ? ಚಂದನವ್ರೆ, ಎಂತ ಮಾತು ಅಂತ ಆಡೀರಿ? ನಾನು ಹೇಳಿದ ಹಾಗಲ್ಲ, ನಂದು ಮಧುರದ್ದು ನಿಮ್ದು ಗೌಡ್ರದ್ದು ಅಂತ. ಹಂಗಂದ್ರ್ಯಾ? ಅದು ಹಂಗಲ್ಲ, ನೀ ನನ್ನ ನಮ್ಮ ಬಾಬಣ್ಣನ ದಾಂಪತ್ಯ ಜೀವನ ಗಟ್ಟಿಯಾಗಿರ್ಲಿ ಅಂತ ಈ ಪೂಜೆ ಮಾಡಿಸ್ತಾವಿ. ಈಗ ಮಾಚಾ ಕೇಳಿದ್ದು ನಮ್ಮ ಅತ್ತೆವಾನಿ. ಪುಟ್ಮಲ್ಲಿಯವ್ರ, ಈ ದಾಂಪತ್ಯ ಜೀವನ ಹಾಳಾಗ್ ಹೋಗಕ್ ಯಾವ ಪೂಜನ ಇಲ್ವಾ? ಏನಿದು ವಾಪಸ್ ಬರ ಜಂದನವ್ರೆ, ಎಂತ ಮಾತು ಅಂತ ಹೇಳಿ? ಪುಟ್ಮಲ್ಲಿಯವ್ರೆ, ಇದು ನಾನು ನಿಮ್ಗೆ ಹೇಳಿದಲ್ಲ, ನನ್ನ ಫ್ರೆಂಡ್ಸ್ಗಳು ಆಗಾಗ ನನ್ನ ಹತ್ರ ಬಂದು ಅವ್ರ ಪ್ರಾಬ್ಲಮ್ಗಳನ್ನ ಹೇಳ್ಕೊತಾನೆ ಇರ್ತಾರೆ. ಅವ್ರಿಗೆ ಇದನ್ನ ಹೇಳೋದಕ್ಕೆ ಚಂದನವ್ರೆ, ನಿಮ್ ಫ್ರೆಂಡ್ಸ್ ಕೇಳುತ್ತಾ ಅಥವಾ ನೀವೇ ಕೇಳ್ತಾ ಇದ್ದೀರಾ? ಪುಟ್ಮಲ್ಲಿಯವ್ರೆ, ಎಲ್ಲಾದ್ರೂ ಉಂಟೆ, ನಾನು ಮೊದಲು ಇಷ್ಟು ಚೆನ್ನಾಗಿ ನೋಡ್ಕೋತೀನಿ ಗೊತ್ತಾ? ಓ, ನೀವು ನೋಡ್ಕೊಳೋ ಉಂಟು ನನಗೆ ಗೊತ್ತಿಲ್ವಾ? ಚಂದನವ್ರೆ, ನೀವು ಮಧುರವ್ರನ್ನ ನೋಡ್ಕೋತಾ ಇಲ್ಲ, ಮಧುರವ್ರೆ ನಿಮ್ಮ ನೋಡ್ಕೋತಾ ಇರೋದು. ಸಾರಿ, ಐ'ಮ್ ವೆರಿ ಸಾರಿ, ನಮ್ಮ ಬಾಬಣ್ಣಂಗೆ ಜ್ಯೂಸ್ ಕೊಟ್ಟು ಬರ್ತೀನಿ. ಪಟ್ಟ ಪಟ್ಟಿ ಚಡ್ಡಿ ಬನಿನ ದೂರ ಮಾಡಿ ಈ ಪುಟ್ಟಿನ ನನ್ನ ಬುಟ್ಟಿಗೆ ಹಾಕೊಳ್ಳೋಣ ಅನ್ಕೊಂಡ್ರೆ ಒಳ್ಳೆ ಮೀನಿನ ತರ ಜಾರ್ಕೊಂಡು ಹೋಗ್ಬಿಡ್ತಾರಲ್ಲಪ್ಪ. ಹೋಗಿ ಬಂದು ಹೋಗಿ ಬಂದು ಮೂಗಿ ನಿಡ್ಕೊಂಡು ಮಾತಾಡ್ಸಿದ್ರಂತೆ ಹಂಗಾಗೋಯ್ತು. ಹೋಗಿ ಹೋಗಿ ಐನವ್ರು ನನಗೆ ತಗಲಾಕಬೇಕಾ? ಮೂರನೇ ಏನ್ರು ಬುಟ್ಟೊಟ್ರಲ್ಲು ಅಂತ ಮರು ಬೇರೆ ಶುರು ಆಗ್ಬಿಟ್ಟದೆ.
ಹೊತ್ತು ಬೇರೆ ಆಯ್ತಾ ಅದೇ, ಈ ಟೈಮ್ಲಿ ಫೋನ್ ಬೇರೆ ಸಿಗ್ತಾ ಇಲ್ಲ. ಯಾಕೆ ಗೌಡ್ರು ಹೀಗೆ ಓಡಾಡ್ತಿದ್ರ? ಒಳಗಡೆ ಕೆಂಪಿರುವ ಜಾಸ್ತಿ ಆಗಿದ್ಯಾ? ಕೆಂಪೇರನು ಇಲ್ಲ, ಏನೂ ಇಲ್ಲ. ಹೊತ್ತು ಬೇರೆ ಆಯ್ತಾ ಇದೆ, ಪೂಜೆ ಮಾಡಕ್ ಆಯ್ತಾ ಇಲ್ಲ, ಏನವ್ರ ಬೇರೆ ಬರ್ತಾ ಇಲ್ಲ. ಅಣ್ಣಪ್ಪನವ್ರೆ, ಇಂಥ ಟೈಮ್ಲೆ ಫೋನ್ ಸಿಗ್ತಾ ಇಲ್ಲ ನೋಡಿ. ಗೌಡ್ರೆ, ನೀವು ಸಂಜೆ ತನಕ ಟ್ರೈ ಮಾಡಿದ್ರು ನಿಮಗೆ ಫೋನ್ ಸಿಗಲ್ಲ. ಅದ್ಯಾಕೋ? ಯಾಕೆ ಅಂದ್ರೆ ನೀವು ಇಟ್ಕೊಂಡಿರೋದು ಫೋನ್ ಅಲ್ಲ, ರಿಮೋಟು. ಸಾರಿ, ಐ ಆಮ್ ವೆರಿ ಸಾರಿ. ಮಾಡಕ್ ಹೋಗ್ಬಿಡಿ ಬಿಡಿ, ಶಾಸ್ತ್ರಿಗಳು ಇಲ್ಲೇ ಬಂದ್ರು. ಹಲೋ, ಇಲ್ಲಿ ಶ್ರೀರಾಮಚಂದ್ರ ಗೌಡ್ರ ಮನೆ ಎಲ್ಲಿ ಬರುತ್ತೆ? ಅದೆಲ್ಲಿಗೂ ಬರಲ್ಲ, ಇಲ್ಲೇ ಅದೆ. ನೀವು ಬರ್ಬೇಕಷ್ಟೇ. ನೀವೇ ಶಾಸ್ತ್ರಿಗಳೇ? ಏನ್ರಿ ನಿಮ್ ಗೆಟಪ್ಪು? ಅದು ಇವತ್ತು ಮದ್ವೆನ ಅಥವಾ ಪೂಜೆನ ಅಂತ ಅನುಮಾನ ಬಂತು, ಯಾವ್ದಕ್ಕೂ ಇರ್ಲಿ ಅಂತ ಗೆಟಪ್ ನಲ್ಲಿ ಬಂದ್ಬಿಟ್ಟೆ. ಅಪ್ಪ ತಂದೆ, ಇವತ್ತು ನಮ್ಮ ಮಟ್ಟಿಲಿರೋದು ಪೂಜೆಯೇ, ದಯಮಾಡಿ ಬನ್ನಿ. ಪರವಾಗಿಲ್ಲ, ಮನೆನ ಚೆನ್ನಾಗಿ ಕಟ್ಸಿದ್ರಿ. ಅಯ್ಯನವ್ರೆ, ನೋಡಿದ್ರೆ ಹೆಂಗ್ ರೆಡಿ ಮಾಡ್ಬಿಟ್ಟಿವಿ. ಏನ್ ರೆಡಿ ಮಾಡಿದ್ಯ ನಿನ್ ಪಿಂಡ? ಮನೆ ಒಳ್ಳೆ ಬೆಂಕಿನೇ ಹಾಕ್ಸಿಲ್ಲ, ಅಟ್ಟಿ ಮುಂದೆ ಹೊಗೆ ಯಾಕೆ ಹಾಕ್ಬೇಕು? ನೀವು ಹೂವನ್ನಿ ಶಾಸ್ತ್ರಿಗಳೇ, ನಾಲ್ಕು ಜನ ತಂಟೆಯವ್ರನ್ನ ಕರೆಸ್ಬಿಡ್ತೀನಿ. ಶಾಸ್ತ್ರಿಗಳೇ, ಇವತ್ತು ಗೌಡ್ರ ಮನೇಲಿ ಪೂಜೆ ಇದೆ, ನೀವು ನೋಡಿದ್ರೆ ಗೌಡ್ರಿಗೆ ಹೊಗೆ ಹಾಕ್ಸೋಕೆ ರೆಡಿ ಇದೀರಾ? ಅಣ್ಣಪ್ಪನವ್ರೆ, ತಮ್ಮವ್ರು ಕರೆಸ್ತೀನಿ ಅಂದ್ರಿ, ನನ್ನ ಹೆಣ ಎತ್ತಕ್ಕ ರೆಡಿ ಆಗಿರ್ತಿದಾರಲ್ವಾ? ಅಯ್ಯನವ್ರೆ, ಇವತ್ತು ನಮ್ಮಟ್ಟಿಲಿರೋದು ಪೂಜೆ, ದಾಂಪತ್ಯ ಗಟ್ಟಿ ಪೂಜೆ. ಪೂಜೆ ನಂಗೆ ಚೆನ್ನಾಗಿ ನೆನಪಿದೆ, ನೀನೆಲ್ಲ ಮರೆತು ಬಿಡಿದೀವ ಅಂತ ಸುಮ್ಮನೆ ಟೆಸ್ಟ್ ಮಾಡಿದೆ. ಗಣ ನಾನ್ ಗಣಪತಿ ಮುಂದಕ್ಕೆ ಬರ್ತೋಯ್ತು. ಕೊಲಿಯುಗೆ ಪ್ರಥಮ ಪಾದೆ ಜಂಬದ್ವೀಪೆ ವೈವೇಶ್ವರ ಮನ್ಮಂತ್ರ ಎಂತರೆ ಗೊತ್ತೇ ಮರ್ತೋಯ್ತು. ಅಡುಗೆ ಮನೆಯಲ್ಲೇ ಕೊಡ್ತೀರೇನೋ ಅನ್ಕೊಂಡೆ, ಅಲ್ಲೂ ಕೊಡ್ಲಿಲ್ಲ, ಇಲ್ಲೂ ಕೊಡ್ತಾ ಇಲ್ಲ. ನಿಮ್ಗೆ ಆಗ್ಬೇಕಾ? ನಿನ್ಗೇನ್ ಮಂಗಳಾರತಿ ಮಾಡಿ ಹೇಳ್ಬೇಕಾ? ಕುಕ್ಕರ್ ಬಡಿ ಕೂತ್ಕೊಳ್ಳಿ, ನಾನು ಆಗ್ಲಿ ಹೇಳ್ನಿಲ್ವಾ ಇದು ನಮ್ಮ ನಿಮ್ಮ ದಾಂಪತ್ಯ ಗಟ್ಟಿ ಪೂಜೆ ಅಂತ? ಮಕ್ಕಳು ನೋಡ್ರಿ, ಕೂತ್ಕೊಳ್ಳಿ. ನಿನ್ಗೇನ್ ಮಂಗಳಾರತಿ ಅಂತ ಹೇಳ್ಬೇಕಾ? ಕುಕ್ಕರ್ ಬಡಿ ಇಬ್ರು ಕೈ ನೀಡಿ, ಈ ಮಂತ್ರಾಕ್ಷತೆ ಹೂನ ಜೊತೆ ಇಟ್ಕೊಳ್ಳಿ. ಈ ಹೂ ಮಂತ್ರಾಕ್ಷತನ ಕೈಯಲ್ಲಿಟ್ಕೊಂಡು ನಮ್ಮ ದಾಂಪತ್ಯ ಜೀವನ ಸುಖವಾಗಿರಲಿ ಅಂತ ಆ ಗಣಪತಿಗೆ ಏರ್ಸಿ. ಶಾಸ್ತ್ರಿಗಳೇ, ಏನ್ರಿ ಮಾಡ್ತಿದ್ದೀರಾ? ಇದೇನೇ ಪೆದ್ದ ಕೇಳ್ತೀಯ? ದಾಂಪತ್ಯ ಗಟ್ಟಿ ಪೂಜೆ ಅಂದ್ಮೇಲೆ ಗಂಡ ಹೆಂಡತಿನ ಹೊಟ್ಟೆ ಕೂರಿಸ್ತಾರೆ ಪೂಜೆ ಮಾಡೋದು. ಗಂಡ ಹೆಂಡತಿನ ಕೂರಿಸ್ಬೇಕು ನಿಜ, ಯಾರ್ದೋ ಗಂಡನ ಜೊತೆ ಯಾರ್ದೋ ಹೆಂಡತಿ ಕೂರಿಸ್ಬಾರ್ದ್ರಿ. ಅವಳು ನನ್ನ ಹೆಂಡತಿರಿ, ಬಿಟ್ರೆ ಮದ್ವೆನೆ ಮಾಡಿಸ್ಬಿಡ್ತೀರಲ್ವಾ? ಮಧು, ಏನ್ ಮುಖ ನೋಡ್ತಿದ್ಯಾ? ಎದ್ಬಾಯ್ ಕಡೆ. ಅದು ನಿನಗಾದ್ರೂ ಬುದ್ಧಿ ಬೇಡವಾ? ಶಾಸ್ತ್ರಿಗಳು ಹೇಳಿದ್ರು ಅಂತ ಗೌಡ್ರ ಪಕ್ಕ ಕೂತ್ಕೊಂಡ್ಬಿಡೋದಾ? ಇದ್ರಲ್ಲಿ ನನ್ನ ತಪ್ಪೇನಿದೆ? ಶಾಸ್ತ್ರಿಗಳು ಕೂತ್ಕೊ ಅಂದ್ರು, ಅದಕ್ಕೆ ಕೂತ್ಕೊಂಡೆ. ಗೌಡ್ರ ಬದಲು ನೀವೇ ಬಂದು ಕೂತ್ಕೋಬೇಕಿತ್ತು. ಚಂದದವ್ರಿ, ಜ್ಯೂಸ್ ತಗೊಳ್ಳಿ. ಥ್ಯಾಂಕ್ ಯು ಪುಟ್ಟಮಲ್ಲಿ ಅವರೇ. ಅಯ್ಯಯ್ಯೋ, ನೀನ್ ಅಪ್ಪಾರ್ಥ ಮಾಡ್ಕೋಬೇಡಪ್ಪ, ನಾನು ನಿನ್ನ ಹೆಂಡತಿನೇ ಇವ್ರ ಹೆಂಡತಿ ಅಂತ ತಿಳ್ಕೊಂಡು. ಶಾಸ್ತ್ರಿಗಳೇ, ಬಾಯಿ ಮುಚ್ಕೊಂಡು ತಿದ್ದಿ ಮಾಡಿಸ್ರಿ. ಈ ಶಾಸ್ತ್ರಿಗಳ ಜೊತೆ ಸೇರ್ಕೊಂಡು ನನ್ ಬುದ್ಧಿನ ಅವ್ರ ಬುದ್ಧಿ ತರನೇ ಆಗ್ಬಿಟ್ಟಿದೆ. ಶಾಸ್ತ್ರಿಗಳೇ, ದಯವಿಟ್ಟು ಏನು ಮಾತಾಡದೆ ಸುಮ್ನೆ ಪೂಜೆ ಮುಂದುವರಿಸಿ. ಆಯ್ತಪ್ಪ, ನೀನೇನು ಅಪಾರ್ಥ ಮಾಡ್ಕೋಬೇಡ, ಬಾಮ್ಮ ನೀನ್ ಬಂದು ಕೂತ್ಕೋ. ಇಬ್ರು ಕೈ ಮುಕ್ಕೊಂಡು ನಮ್ಮ ದಾಂಪತ್ಯ ಜೀವನ ಸುಖವಾಗಿರ್ಲಿ ಅಂತ ದೇವ್ರನ್ನ ಕೇಳ್ಕೊಳ್ಳಿ. ಶುಕ್ರಾಮರದ ವಿಷ್ಣುವೇ ಶಶಿವರ್ಣ ದೇವ್ರ ಬಂದ್ರು. ಅಪಶಕುನ, ನನ್ನನ್ನು ಬಿಟ್ಟು ಊಟ ಮಾಡ್ತಿದ್ದೀರಲ್ವಾ? ನನಗಿಂತ ಹೊಟ್ಟೆ ಇಲ್ವಾ?
ಐ ಲೈಕ್ ಇಟ್. ಲೇ, ಯಾರಾದ್ರೂ ಕೂತಿದ್ರೆ ಸಾಕು ಊಟಕ್ಕೆ ಕೂತಿದ್ರೆ ಅನ್ಕೊಂಡ್ಬಿಡ್ತೀಯ ಅಲ್ವಾ? ಹುಟ್ಟರದೇ ಊಟ ಮಾಡಕ್ಕೆ ಅನ್ನೋ ತರ ಆಡ್ತೀಯಲ್ಲೋ. ಹೋಟೆಲ್ ಏನಾದ್ರೂ ಸೋಲಾರ್ ಗ್ರೈಂಡರ್ ಇಟ್ಕೊಂಡ್ಬಿಟ್ಟಿದ್ಯಾ? ಚಂದನ್ ಅವ್ರೇ, ಅವ್ರ ಹಾಕಿರೋ ಅವ್ರಿಗೆ ಬೈಬೇಡಿ. ಪಾಪ ಅವ್ರಿಗೆ ಹಸುವಾಗಿರ್ಬೇಕು, ಅವ್ರು ಊಟ ಮಾಡಿ ಬಿಡಿ. ಐ ಲೈಕ್ ಇಟ್ ಬಿಟ್ಟಕ್ಕ. ನೀವ್ ಹೇಳದ್ಮೇಲೆ ಸರಿ ಬಿಡಿ ಬಿಟ್ ಮಲ್ಲಿ ಅವ್ರೆ. ಐ ಲೈಕ್ ಇಟ್. ಅಡ ಕಲ್ಟಿವೇಟ್ರು, ಅದೆಲ್ಲ ಆಗಲ್ಲ. ಕರದೆ ಬರೋನ ಕೆರೆ ತಕ್ಕ ಒಡ ಅಂತ ದೊಡ್ಡವ್ರು ಹೇಳಾರೆ. ಅದಕ್ಕೆ ನಿಂಗೆ ಊಟದಲ್ಲಿ ಹಪ್ಪಳ, ಉಪ್ಪಿನಕಾಯಿ, ಪಲ್ಯ, ಸಾರು, ಪಾಯಸ, ಬಜ್ಜಿ, ಬೋಂಡ ಸಾಕು ಬಿಡಿ ರಿಂಗ್ ಮಾಸ್ಟ್ರೆ. ಇಷ್ಟನ್ನೆಲ್ಲ ಕೊಟ್ಟರೆ ನನ್ನ ಹೊಟ್ಟೆ ಎಲ್ಲಿ ತುಂಬಿಸಿಕೊಳ್ಳುದು? ಅದೆಲ್ಲ ಕಟ್ಟು ಅಂದಿ. ಐ ಡೋಂಟ್ ಲೈಕ್ ಇಟ್. ಮತ್ತೆ ನಾನೆಂತ ಎಲೆಯನ್ನು ತಿನ್ನೋದಾ? ಹಸುಗಳು ಎಲ್ಲನೇ ಕೂಡ ತಿನ್ನೋದು. ಅಣ್ಣಪ್ಪನವ್ರೆ, ಅವನಿಗೊಂದೆರಡು ಎಲ್ಲ ಕೊಟ್ಟು ಕಳಿಸಿ, ತಿನ್ಕೊಂಡು ಹೋಗ್ಲಿ. ರಿಂಗ್ ಮಾಸ್ಟ್ರೆ, ಈಗ ಆ ವಿಷಯಕ್ಕೆ ಚಂಡಿ ಬಾಯಿ. ನಾನು ಬರಬೇಕಾದ್ರೆ ಶಾಸ್ತ್ರಿಗಳು ಅವರ ಹೆಂಡತಿ ಇವರ ಹೆಂಡತಿ ಅಂತೇಳಿ ಎಂತೆಲ್ಲ ಹೇಳ್ತಿದ್ರಲ್ಲ, ಎಂತದು? ಯಾವುದು ಅಂದ್ರೆ ನಾನು ತಪ್ಪು ಮಾಡಿಬಿಟ್ಟೆ. ಜಾನಿ ಹೆಂಡತಿನೇ ಗೌರ ಹೆಂಡತಿ ಅಂತ ತಿಳ್ಕೊಂಡು. ಅಯ್ಯೋ, ಎಂತ ಕಿರಿಶೆಟ್ಟಿ ಪಾಯಿಂಟ್ಗೆ ತಂದು ನಿಲ್ಲಿಸಿದ್ರಿ. ಮುಂದೆ ಎಂತ ಐತಂತ ಹೇಳಿ ಶಾಸ್ತ್ರಿಗಳೇ. ಐ ಲೈಕ್ ಇಟ್. ರಾಕೆ, ನಿನಗೆ ಹಸುವಾಗ್ತಿದೆ ಅಂದೇಳ್ಬೇನೋ? ಬರ, ಊಟ ಕೊಡ್ತೀನಿ. ಏ, ನನಗೆ ಊಟ ಕೂಡ ಬೇಡ. ಎಂತ ಬೇಡ, ಶಾಸ್ತ್ರಿಗಳು ಎಂತ ಹೇಳ್ತಾರೆ ಅದನ್ನು ಕೇಳಬೇಕು. ಹೇಳಿ ಶಾಸ್ತ್ರಿಗಳೇ. ರಾಕೆ, ಅದೇನು ಅಂತ ನಾನು ನಿನ್ಗೆ ಆಮೇಲೆ ಹೇಳ್ತೀನಿ ಕಣ. ಸ್ವಲ್ಪ ಸೈಲೆಂಟ್ ಆಗಿರು. ನಾನು ಸೈಲೆಂಟ್ ಆಗಿ ಹೇಳ್ತೇನೆ. ಎಂತದಕ್ಕೆಂದ್ರೆ ನನಗೆ ಹಸಿವಾಗ್ತಾ ಉಂಟು. ಐನವ್ರೆ, ನೀವು ಬಿರ್ನ ಪೂಜೆ ಮುಗಿಸಿ ನಮಗೂ ಹಸುವಾಯ್ತಾದೆ. ಅಯ್ಯೋ, ಪೂರ್ತಿ ವಿಷಯ ಹೇಳದೆ ಹೋದ್ರೆ ನನ್ನ ಪೂಜೆ ಮಾಡೋಕ್ಕೆ ಮನಸ್ಸು ಬರಲ್ಲ. ಜಾನಿ ಹೆಂಡತಿನ ಗೌಡ್ರ ಹೆಂಡತಿ ಅಂತ ತಿಳ್ಕೊಂಡು ದಂಪತಿ ಗಟ್ಟಿ ಪೂಜೆ ಕೂರಿಸ್ಬಿಟ್ರೆ. ಅಯ್ಯೋ, ನೀನು ಅಪಾರ್ಥ ಮಾಡ್ಕೊಂಡ್ಬಿಟ್ನಲ್ಲಪ್ಪ. ಶಾಸ್ತ್ರಿಗಳೇ ನಮಸ್ಕಾರ. ಮರ್ರೆ ಬೆಂಕಿ ಬೆಚ್ಚನೆ ನಮಸ್ಕಾರಕ್ಕೆ. ಶಾಸ್ತ್ರಿಗಳೇ, ನಾನು ಮರ್ರೆ ಬಜರಂಗಿ ಇನ್ಸ್ಪೆಕ್ಟರ್, ಗೊತ್ತಾ ಇಲ್ಲ? ಬಜರಂಗಿ ಆಗಿದ್ರೆ ಸ್ಟೇಷನ್ ನಲ್ಲಿ ಭಜನೆ ಮಾಡ್ಬೇಕಾಯ್ತು. ಯಾಕ ಬಂದೆ? ಈಗೆಂತ ಮರ್ರೆ ಹಿಂಗ್ ಹೇಳ್ತಿದ್ರಿ? ನಾನು ಮರ್ರೆ ಬಜರಂಗಿ ಇಲ್ ಕಣಿ. ನೀನಾ? ಏನ್ ಚಮಕಾರ ಸದ್ಯ ನೆನ್ಪಾಯ್ತಲ್ಲ, ಗೌಡ್ರ ಮನೇಲಿ ಪೂಜೆ ಎಲ್ಲ ನಡೀತಾ? ಓಹ್, ಮುಗಿದೋಯ್ತು. ಅಯ್ಯೋ, ಎಂತ ಕೆಲ್ಸ ಆಯ್ತು ಮರ್ರೆ. ಒಂದ್ ಸ್ವಲ್ಪ ಕೆಲ್ಸ ಇದ್ದಿತ್ತು, ಅಡ್ಡಿಲ್ಲ. ಪೂಜೆ ಮುಗಿದ್ರೇನು ಉಂಬು ಕೊಯ್ಲಕ್ಕಲ್ಲ, ಬರ್ಲಾ? ಇನ್ಯಾಕೆ ಬರ್ತೀಯ, ಹೋಗೋ. ಹೇ ಬಜರಂಗಿ, ಬಾಯಿಲೆ. ಎಂತ ಶಾಸ್ತ್ರಿಗಳೇ, ಇವತ್ತೊಂದು ಅನರ್ಥ ಆಗೋಯ್ತು ಕಣಿಯ. ನೀನು ಯಾರಿಗೂ ಹೇಳಂದ್ರೆ ಒಂದು ವಿಷಯ ಹೇಳ್ತೀನಿ ನಿನಗೆ. ಅದು ಎಂಥ ವಿಷಯ ಅಂದೇಳಿ ಹೇಳಿ ಶಾಸ್ತ್ರಿಗಳೇ. ಡಿಪಾರ್ಟ್ಮೆಂಟಿನ ಎಂತೆಂಥದ್ದೋ ವಿಷಯನ ನಾನು ತುಂಬ ಸೀಕ್ರೆಟ್ ಆಗಿ ಇಟ್ಟಿದೆ. ನನಗೆ ಡಿಪಾರ್ಟ್ಮೆಂಟಲ್ಲೇ ನಂಬಿಕೆ ಇಲ್ಲ. ಈ ಟೋಪಿ ಮೇಲೆ ಆಣೆ ಮಾಡಿ ಹೇಳು. ಈ ಟೋಪಿ ಮೆತ್ತಿಗೆ, ಈ ಟೋಪಿ ಮೇಲೆ ಆಣೆಗೂ ಯಾರಿಗೂ ಹೇಳುದಿಲ್ಲ. ಈಗ ನಿಮ್ಗೆ ಸಮಾಧಾನ ಆಯ್ತು ನೋಡು. ಇವತ್ತು ಜಾನಿ ಹೆಂಡತಿನ ಗೌಡನ ಹೆಂಡತಿ ಅಂತ ತಿಳ್ಕೊಂಡ ಮುಂದೆ ಅಂತ ಆಯ್ತು ಅಂದ್ರೆ ಹೇಳಿ ಶಾಸ್ತ್ರಿಗಳೇ. ಹೇಳ್ತೀನಿ. ಜಾನಿ ಹೆಂಡತಿನ ಗೌಡನ ಹೆಂಡತಿ ಅಂತ ತಿಳ್ಕೊಂಡ ಗಂಡ ಹೆಂಡತಿ ಅಂತ ಪೂಜೆ ಕೂರಿಸ್ಬಿಟ್ಟೆ. ಅಯ್ಯಬ್ಯ, ಎಂತ ಕೆಲಸ ಮಾಡಿರಿ ಶಾಸ್ತ್ರಿಗಳೇ. ಹೋಯ್ ಹೋಯ್, ಆ ಪಟ್ಟಪಟ್ಟಿ ಚಡ್ಡಿ ಗೌಡ್ರ ಪಕ್ಕ ನಮ್ಮ ಸುಂದರಿ ಮೇಡಮ್ ಅನ್ ಕೂರ್ಸುತ್ತ? ಅಯ್ಯಯ್ಯೋ, ನೀನು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ಯಾ? ಇಲ್ಲ ಮರ್ರೆ. ದಯವಿಟ್ಟು ಈ ವಿಷಯ ಯಾರಿಗೂ ಹೇಳ್ಬೇಡಪ್ಪ. ಇಲ್ಲ, ಯಾರಿಗೂ ಹೇಳುದಿಲ್ಲ. ನಾ ಬರ್ಲ? ನಾ ಬರ್ಲ? ಬನ್ನಿ ಮರ್ರೆ. ಅಂತ ಕತಿ ಹೈಲಾಯ್ತು. ಪೂಜೆಗೆ ನಾನೇ ಮೊದಲು ಹೋಯ್ರೆ ಸುಂದರಿ ಮೇಡಮ್ ಪಕ್ಕ ನಾಕು ಕಂತಿ. ಸುಂದರಿ ಮೇಡಮ್, ಸುಂದರಿ ಮೇಡಮ್. ಬನ್ನಿ ಬಚರಂಗಿ ಅವ್ರೆ, ಏನಷ್ಟು ದೂರ ಬಂದ್ಬಿಟ್ಟಿದ್ರ, ಕುತ್ಕೊಳ್ಳಿ. ಹೂಕಂದ್ ಹಂಗಿರ್ಲಿ ಮರ್ರ, ಹಿಂಗಲ್ಲ ಆಯ್ಲಕ್ಕ ಬರ್ರ. ಯಾಕೆ, ಏನಾಯ್ತು? ನೀವು ಗೌಡ್ರ ಮನೆಗೆ ಪೂಜೆಗೆ ಹೋದ್ ಹೌದಾ? ಹೋಗಿದ್ದೆ, ಒಳ್ಳೆ ಊಟನಿತ್ತು, ಊಟ ಮಾಡ್ಕೊಂಡ್ ಬಂದೆ. ಯಾಕೆ ನೀವು ಹೋಗಿಲ್ವಾ? ನಾನು ಹಾಪ ಅಂದಳ ಇದ್ದಿದ್ದೆ, ಒಂದು ಬ್ಯಾಡ್ ನ್ಯೂಸ್ ಬಂತು, ಅದಕ್ಕೆ ಹೋಗ್ಲಿಲ್ಲ. ಬ್ಯಾಡ್ ನ್ಯೂಸ್? ಏನದು? ನಮ್ ಗೌಡ್ರ ಹುಷಾರಾಗಿದ್ದಾರೆ ತಾನೆ. ಎಂತ ಸುಂದರಿ ಮೇಡಮ್, ಆ ಪಟ್ಟಪಟ್ಟಿ ಚಡ್ಡಿ ಗೌಡ್ರನ್ನ ನೀವು ನಮ್ ಗೌಡ್ರ ಅಂದಳಿ ಹೇಳುದಾ? ನೀವು ಹೇಗೆಲ್ಲ ಹೇಳ್ರಿ, ನನ್ನ ಮನ್ಸಿಗೆ ಭಾರಿ ನೋವತ್ತು ಮಾತ್ರ. ಬಜರಂಗಿ ಅವ್ರೆ, ಅದಕ್ಕೆ ನೀವ್ಯಾಗೆ ಬೇಜಾರು ಮಾಡ್ಕೋತಿದ್ದೀರಾ? ನೇಬರ್ಸ್ ಅಂದ್ಮೇಲೆ ಎಲ್ಲರೂ ನಮ್ಮವರೇ ತಾನೆ, ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೇ. ಹಂಗಾದ್ರೆ ನಾನು ನಿಮ್ಮ ಓನೇ? ಏನಂದ್ರೆ? ಅಂದ್ರೆ ನಾವು ನೀವು ಎಲ್ಲ ಅಕ್ಕ ಪಕ್ಕದವರೇ ಅಲ್ಲ, ಅದಕ್ಕೆ ಹಂಗಂದೆ. ಬಂದ್ ವಿಷಯ ಏನು ಅಂತ ಹೇಳಿ. ಅದು ಸುಂದರಿ ಮೇಡಮ್, ಗೌಡ್ರ ಮನೇಲಿ ಎಂತ ನಡೀತಂದಳಿ, ನಂಗೆಲ್ಲ ವಿಷಯ ಗೊತ್ತಾಯ್ತು. ಗೌಡ್ರ ಮನೆಲ್ಲ ಏನ್ ನಡೀತು? ಎಂತ ಸುಂದರಿ ಮೇಡಮ್, ಎಂತದ್ದು ಗೊತ್ತಿಲ್ದಿದ್ದವ್ರ ಕಡೆ ಹೇಳ್ತಿರಲ್ಲ, ನಂಗೆ ಶಾಸ್ತ್ರಿಗಳು ಎಲ್ಲ ಹೇಳಿರು. ಶಾಸ್ತ್ರಿಗಳ? ಅವ್ರು ನಿಮ್ಮ ಹತ್ರ ಏನಂತ ಹೇಳಿದ್ರು? ನಿಮ್ಮನ್ನ ಶಾಸ್ತ್ರಿಗಳು ಗೌಡ್ರ ಹೆಂಡತಿ ಅನ್ಕೊಂಡು ಪೂಜೆಕ್ಕೆ ಗೌಡ್ರ ಪಕ್ಕ ಕೂರ್ಸ್ರಮ್ರ. ಶಾಸ್ತ್ರಿಗಳು ಈ ವಿಷಯನ ನಿಮ್ಗೂ ಹೇಳಿದ್ರ? ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಈ ವಿಷಯನ ಇಡೀ ಏರಿಯಾಗ ಟಾಮ್ ಟಾಮ್ ಮಾಡ್ತಾರ ಅನ್ಸುತ್ತೆ. ಹಲೋ,
ಹೌದು, ಶ್ರೀರಾಮಚಂದ್ರ ಗೌಡನೇ ಮಾತಾಡ್ತಾ ಇರೋದು. ತಾವ್ಯಾರ? ಯಾರಪ್ಪ ಮತ್ತೂರು ಬಿಳ್ಳೆ? ಸಂಬಳ ಕೊಡು, ಬಾಕಿ ಅದು ಕೊಡು ಅಂತ ಕೇಳಿದ್ರೆ ಕೆರೆ ತಕ್ಕಂಡು ಜ್ವರ ಬರ ಮಟ್ಕೊಡ್ದು ಬಿಡ್ತೀನಿ. ಹ್ಞೂ ಕಡಾವ್, ಅದು ನಮ್ಮ ಮೈನವ್ರಿಗೆ ಮೂರನೇ ಎಂಟ್ರು ಬಿಟ್ಟೊಂಟೋಗಿ ಬಿಟ್ಟಿದ್ಲಲ್ಲ, ಅದಕ್ಕೆ ಮರವನ್ ಖಾಲಿ ಶುರು ಆಗ್ಬಿಟ್ಟದೆ. ಅಣ್ಣಯ್ಯಪ್ಪನವ್ರು ಏನ್ರನ್ನ ನನ್ನ ಎಂಟ್ರು ಅಂತ ತಿಳ್ಕೊಂಡು ಪೂಜೆಗೆ ದಡ್ಡಲ್ಲೇ ಕೂರಿಸ್ಬಿಟ್ಟಿದ್ರು. ಹ್ಞೂ, ಇದು ನಿನ್ಗೆ ಯಾರೋ ಹೇಳಿದರು? ನಮ್ಮ ಅಂಗಡಿಗ ಪಟಾಪಟಿ ಚಡ್ಡಿ ತಗೊಳಕ್ ಬಂದ್ರೆ ಕಸ್ಟಮರ್ ಹೇಳಿದ್ರ ತೊಂದ್ರೆ ಇಲ್ಲ. ಅವ್ರಿಗೆ ಯಾರು ಹೇಳಿದ್ರು? ನಮ್ಮ ಮೈನವ್ರು ಹೇಳಿದ್ರ? ಲಾಡು ತಾನಾಗೆ ಬಂದು ಬಾಯಿಗೆ ಬಿದ್ದಿರ್ಬೇಕಾದ್ರೆ ಯಾಕೆ ಬೇಡ ಅಂದ್ಲಿ? ಏನಂದೆಪ್ಪ? ಹಾ, ನೀನು ಹೇಳ್ಕೊಂಡು ಓಡಾಡಿಯ, ನಿನ್ ಖುಷಿ ಓಡಾಡುವ. ಪುಟ್ಮಲಿಯವ್ರ, ಪುಟ್ಮಲಿಯವ್ರ, ಓ ಅಣ್ಣಪ್ಪನವ್ರು ಬನ್ನಿ. ಇನ್ನೊಂದು ದೋಸೆ ಮುಂಚಿತವಾಗಿ ಬರಬಾರ್ದಾಗಿತ್ತ? ಅದೋ ಈಗ ತಾನೆ ಅಟ್ಟಿಲ್ ಪೂಜೆ ಮುಗೀತಲ್ಲ, ಭದ್ರಂಗಿ ಇನ್ಸ್ಪೆಕ್ಟ್ರೇಟಿಗೆ ಪ್ರಸಾದ ಕೊಟ್ಬಿಟ್ಟು ಬರ್ತೀನಿ ಅಂತ ಹೋಗಳೆ. ಹಾಗಾಗಿ ಇಲ್ಲಿ ಪುಟ್ಮಲ್ಲಿ ಅವ್ರ ಯಜಮಾನರು ಶ್ರೀರಾಮಚಂದ್ರ ಗೌಡ್ರವ್ರೆ. ಏನ್ ನಿಮ್ ಪ್ರಾಬ್ಲಮ್? ನನ್ ತಮ್ಮ ಉಳ್ಕಳಿ. ರೀ ಗೌಡ್ರೆ, ನೋಡೋದಕ್ಕೆ ಎರಡು ಕಪ್ಪುಗಿದೆ ಅಂತ ಕಾಗೆ ಕೋಗಿಲೆ ಆಗಕ್ಕಾಗತ್ತೇನ್ರಿ? ನಾನ್ ನೋಡಕ್ ಬಂದಿರೋದ್ ನಿಮ್ಮನ್ನಲ್ಲ, ಪುಟ್ಮಲ್ಲಿ ಅವ್ರನ್ನ. ತೊಂದ್ರೆ ಇಲ್ಲ, ಇಲ್ಲಿ ಗೂಗ ಫ್ರೆಂಡ್ ಕಾಗ ಮಾತ್ರ ಇರೋದು, ತಾವಿನ್ನು ಹೊರಡ್ಬೋದು. ನೋಡ್ರೆ ನೋಡ್ರೆ, ಬಾರಪ್ಪ ಬಾರೋ ಮನೆ ಮನೆ ಮುದ್ದೆ ಬಾರಿ ಕುಡಿ ನಿದ್ದೆ. ಏನ್ ನನ್ನ ನುಡಿಕ ನಮ್ಮಟ್ಟಿಗೆ ಬಂದ್ಬಿಟ್ಟಿದೆ? ನೋಡ್ರೆ ಜಾನಿ ಬಾಯಿ, ನೀವಿಬ್ರು ಒಟ್ಟಿಗೆ ಸಿಕ್ಕಿದ್ದು ಒಳ್ಳೇದಾಯ್ತು. ನನಗೆ ಒಂದು ವಿಷಯ ಕನ್ಫರ್ಮ್ ಮಾಡ್ಕೋಬೇಕಾಗಿತ್ತು. ಜಾನಿ ಬಾಯಿ, ನೀವು ಹೊಡಿಬೇಕಾಗಿರೋದು ನನಗಲ್ಲ, ಗೌಡ್ರಿಗೆ. ಅದಕ್ಕೆ ಕಬ್ಬುಲ ಯಾನ್ ಹೇಳ್ತಾ ಇದ್ದಾಡ? ಅಣ್ಣಯ್ಯಪ್ಪನವ್ರು ನನ್ಗೆ ಯಾಕೆ ಹೊಡಿಬೇಕು ಅಂತ ತಪ್ಪು ನಾ ಏನ್ ಮಾಡಿದಾನು? ಆಹಾ, ಮಾಡದನ್ನೆಲ್ಲ ಮಾಡ್ಬಿಟ್ಟು ಈಗ ನನ್ ಮುಂದೆ ನಾಚಿಕೆ ಆಡ್ತೀರಾ? ಶಾಸ್ತ್ರಿಗಳು ಎಲ್ಲ ವಿಷಯ ಹೇಳಿದ್ದಾರೆ. ಹಂಗಂದ ಹೇಳು, ಐನವ್ರು ಎಲ್ಲಾನು ಹೇಳ್ಬಿಟ್ರ? ಏನೇನು ಹೇಳಿದ್ರಪ್ಪ? ರೀ ಗೌಡ್ರೆ, ನಿಮ್ಗೆ ಎಲ್ಲ ಗೊತ್ತು ತಾನೆ, ಮತ್ತೆ ಯಾಕೆ ಅದನ್ನ ಅಷ್ಟೊಂದು ಇಂಟ್ರೆಸ್ಟ್ ಆಗಿ ಕೇಳ್ತಿದ್ರಾ? ಅಲ್ಲ, ಐನವ್ರಿಗೆ ಮೊದ್ಲೇ ಮರವನ್ ಕಾಯಿಲೆ ಅಲ್ವಾ, ಯಾವ್ದಾದ್ರು ಮರ್ತು ಬಿಟ್ಟಿದ್ರೆ ನಾನು ವಿವರವಾಗಿ ಹೇಳೋವಂತ. ಗೌಡ್ರೆ, ಶಾಸ್ತ್ರಿಗಳು ಪೂಜೆ ಮಾಡುವಾಗ ಜಾನಿಬಾಯ್ ಹೆಂಡ್ತಿನ ನಿಮ್ ಹೆಂಡ್ತಿ ಅನ್ಕೊಂಡು ನಿಮ್ ಪಕ್ಕದಲ್ಲಿ ಕೂರ್ಸ್ಬಿಟ್ರಂತೆ. ಏನಪ್ಪ, ಅವ್ರಿಗೂ ಆತರ ನೋಡ್ಬೇಕು ಅಂತ ಆಸೆ ಐತೇನೋ, ಅದಕ್ಕೆ ದಂಡಲ್ಲಿ ಕೂರಿಸ್ಬಿಟ್ರು. ಗೌಡ್ರೆ, ಜಾನಿಬಾಯ್ ಹೆಂಡ್ತಿನ ನಿಮ್ ಹೆಂಡ್ತಿ ಅನ್ಕೊಂಡು ಏನೋ ಮತ್ತೆ ಮತ್ತೆ ಅದನ್ನ ಒತ್ತಿ ಒತ್ತಿ ಹೇಳ್ತೀಯಾ? ಜಾನಿಬಾಯ್, ನನ್ ಡೌಟ್ನ ನಾನು ಕ್ಲಾರಿಫೈ ಮಾಡ್ಕೋಬೇಕು, ಸ್ವಲ್ಪ ಸುಮ್ಮನೆ ಇರಿ. ಗೌಡ್ರೆ, ಜಾನಿಬಾಯ್ ಹೆಂಡ್ತಿನ ನಿಮ್ ಹೆಂಡ್ತಿ ಅನ್ಕೊಂಡು ಆಯ್ತು ಬಿಡ್ರಿ. ಗೌಡ್ರೆ, ಮಧುರ ಬಾಬಿನ ನಿಮ್ ಹೆಂಡ್ತಿ ಅನ್ಕೊಂಡು ನಿಮ್ ಪಕ್ಕದಲ್ಲಿ ಕೂರಿಸುವಾಗ ಅವ್ರನ್ನ ನಂಟಿ ಅಲ್ಲ ಅಂತ ನೀವ್ಯಾಕೆ ಹೇಳಿಲ್ಲ? ಹಲೋ, ಹಾ, ನಾನೇ ಶ್ರೀರಾಮಚಂದ್ರ ಗೌಡ ಮಾತಾಡೋದು. ನೀವ್ಯಾರ? ಕಸ್ಟಮರ್ ಕೇರ್ ಇಲ್ಲ. ಹ್ಞೂ ಕಣ್ಣಿ, ಜಾನಿಯವ್ರು ಏನ್ರಿ ನನ್ನ ಎಂಡ್ರು ಅಂತ ತಪ್ಪು ತಿಳ್ಕೊಂಡು ನನ್ನ ದಂಡಲ್ಲಿ ಕೂರಿಸ್ಬಿಟ್ಟಿದ್ರು. ನಮೋ ವೆಂಕಟೇಶ, ನಮೋ ತಿರುಮಲೇಶ, ನಮೋ ನಮೋ ತಿರುಮಲೇಶ. ಹಾಗೆಂತಂದು ನಮೋ ವೆಂಕಟೇಶ. ರೀ ಶಾಸ್ತ್ರಿಗಳೇ, ನಿಮ್ಗೆ ಮಾಡಕ್ ಬೇರೆ ಕೆಲ್ಸ ಇಲ್ವೇನ್ರಿ? ನೀವ್ ಮಾಡಿರೋ ಕೆಲ್ಸನ ಊರು ಸುಮ್ಮನೆ ಟಮಟ ಮಾಡ್ಕೊಂಡ್ ಬರ್ತಿದ್ದೀರಾ? ಅಯ್ಯಯ್ಯೋ, ನೀನು ನನ್ನಪ್ಪ ಅರ್ಥ ಮಾಡ್ಕೊಂಡ್ಯ? ನಾನು ಬೇಕು ಅಂತ ಈ ಕೆಲಸ ಮಾಡ್ಲಿಲ್ಲಪ್ಪ. ಜಾನಿ ಹೆಂಡ್ತಿನ ಗೌಡನ ಹೆಂಡ್ತಿ ಅಂತ ತಿಳ್ಕೊಂಡು ನಾನೇರಿ. ನೀನು ಅಪ್ಪ ಅರ್ಥ ಮಾಡ್ಕೊಂಬಿಟ್ಟ ನೋಡು, ನಿನ್ನ ಹೆಂಡ್ತಿನ ಗೌಡನ ಹೆಂಡ್ತಿ ಅಂತ ತಿಳ್ಕೊಂಡು. ಶಾಸ್ತ್ರಿಗಳೇ, ನೀವು ಪಕ್ಕದಲ್ಲಿ ಕೂರ್ಸಿದ್ದಕ್ಕೆ ನನಗೆ ಬೇಜಾರಾಗಿಲ್ಲ ರೀ, ಆದ್ರೆ ಅದನ್ನ ಊರು ತುಂಬಾ ಹೇಳ್ಕೊಂಡ್ ಬರ್ತಿದಿರಲ್ಲ, ಅದಕ್ಕೆ ನನಗೆ ಬೇಜಾರಾಗ್ತಿದೆ. ನನಗೆ ಬರ್ತಿರೋ ಕೋಪಕ್ಕೆ ನಿಮ್ ತಲೆ ಹೊಡೆದಾಕ್ ಬರೋಣ ಅನ್ಕೊಂಡಿದ್ದೆ, ಆದ್ರೆ ನನ್ಕಿಂತ ಮೊದ್ಲು ಯಾರೋ ಹೊಡೆದಾಕ್ ಬಿಟ್ಟಿದ್ದಾರೆ. ನನ್ ತಲೆ ಹೊಡೆದಿದ್ದು ಬೇರೆ ಯಾರು ಅಲ್ಲಪ್ಪ, ಗೌಡನ್ ತಾಯಿ. ಅವ್ರು ಯಾಕೆ ನಿಮ್ ತಲೆ ಹೊಡೆದಾಕಿದ್ರು? ಅವರೆಲ್ಲ ಅಪ್ಪ ಅರ್ಥ ಮಾಡ್ಕೋತಾರೋ ಅಂತ ಫೋನ್ ಅಲ್ಲಿ ವಿಷಯ ತಿಳಿಸ್ದೆ. ಅವ್ರ ತಕ್ಷಣ ಉದಯರಂಗ ಬಸ್ಸಲ್ಲಿ ಬಂದ್ಬಿಟ್ಟು ನನ್ನ ತಲೆಗೆ ಮೈಗೆ ಎಲ್ಲ ದಪ್ಪ 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 ಆದವು.
ಹೊಡೆದ್ಬಿಟ್ರು ಕಡೆ. ಆಗ್ಬೇಕು ನಿಮ್ಗೆ, ಇಷ್ಟೆಲ್ಲ ಬುದ್ಧಿ ಕಲ್ಸಿದಾರಲ್ವಾ ಶಾಸ್ತ್ರಿಗಳೇ. ಈಗ್ಲಾದ್ರೂ ಈ ವಿಷಯ ನಿಮಗೆ ಮರ್ತು ಬಿಡ್ರಿ, ಬೇರೆ ಯಾರ ಹತ್ರನು ಹೇಳ್ಬೇಡಿ. ಅಲ್ಲ ಸರ್, ನಿಮ್ ಹೆಂಡತಿನ ಅವ್ರ ಹೆಂಡತಿ ಅಂತಕೊಂಡು ಅವ್ರ ಪಕ್ಕ ಕೂರ್ಸೋ ತನಕ ನೀವೇನ್ ಮಾಡ್ತಿದ್ರಿ? ಈ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ನನಗೆ ಅಷ್ಟೇ ಅಲ್ಲ ಸರ್, ಈ ಶಾಸ್ತ್ರಿಗಳಿಗೆ ಟೈಮ್ ಪಾಸ್ ಆಗ್ತಿರ್ಲಿಲ್ಲ ಅಂತ ಹಾಸ್ಪಿಟ್ಲಿಗೆ ಇರೋರಿಗೆಲ್ಲ ಹೇಳ್ಬಿಟ್ರು.